ಈ ವಿಡಿಯೋದಲ್ಲಿ ಮಕ್ಕಳಿಗಾಗಿ ಪುಟ್ಟ ಕತೆ. ಕತೆ: ಕೋಳಿ ಕಳ್ಳನಿಗೆ ಶಿಕ್ಷೆ. ಒಂದೂರಿನಲ್ಲಿ ಒಂದು ನಾಯಿಯು ಹುಂಜವು ಇದ್ದವು. ಅವರಿಬ್ಬರೂ ತುಂಬ ಸ್ನೇಹಿತರಾಗಿದ್ದರು. ಎಲ್ಲಿ ಹೋಗಬೇಕಾದರೂ ಅವರ ಜೊತೆಯಲ್ಲೇ ನಡೆಯುತ್ತಿದ್ದರು. ಒಂದು ದಿನ ನಾಯಿ, "ಹುಂಜಣ್ಣ, ಈ ಊರು ಬೇಜಾರಾಯಿತು. ನಾಲ್ಕಾರು ಸುತ್ತಿ ಬರೋಣ ಬಾ" ಎಂದಿತು. ಅದೇ ಪ್ರಕಾರ ನಾಯಿಯು ಹುಂಜವು ಯಾತ್ರೆ ಹೊರಟವು. ದಿನವಿಡೀ ನಡೆದು ರಾತ್ರಿ ಕಾಡೊಂದನ್ನು ಅವು ತಲುಪಿದವು. ಆಯಾಸದಿಂದ ನಾಯಿ ಮರದ ಬುಡದಲ್ಲಿದ್ದ ಪೊಟರೆಯಲ್ಲಿ ಮಲಗಿತ್ತು. ಹುಂಜ ಮರ ಹತ್ತಿ ಕೊಂಬೆಯ ಮೇಲೆ ಪವಡಿಸಿತು. ಬೆಳಗಾಯಿತು. ಮೋಡದಲ್ಲಿ ಕೆಂಪು ಗೆರೆಗಳು ಕಂಗೊಡನೆ ವಾಡಿಯಂತೆ ಹುಂಜ ಕೊಕ್ಕೊ ಕೊಕ್ಕೋ ಎಂದು ಕೂಗಿತು. ಇದನ್ನು ಕೇಳಿಸಿಕೊಂಡ ನರಿಯೊಂದು ಮರದ ಬಳಿಗೆ ಬಂದು ಹುಂಜವನ್ನು ನೋಡಿ, "ಹೇಗಾದರೂ ಮಾಡಿ ಇದನ್ನು ಬೆಳಗಿನ ಉಪಹಾರವಾಗಿ ತಿನ್ನಬೇಕೆಂದು ಯೋಚಿಸಿ ಹೇಳಿತು. "ಆಹಾ ಹುಂಜರಾಯ, ನೀನೆಂಥ ಸುಂದರ ಪುರುಷ. ನಿನ್ನ ಸ್ನೇಹಿತರಾಗಿರೋದು ಒಂದು ಭಾಗ್ಯ. ಇಳಿದು ಬಾ ಮಿತ್ರ, ಈ ಸೂರ್ಯದೇವನಿಗೆ ನಾವಿಬ್ಬರೂ ಸೇರಿ ಪ್ರಾರ್ಥನೆ ಮಾಡೋಣ." ನರಿಯ ಹೊಂಚು ಹುಂಜಕ್ಕೆ ತಿಳಿಯದೇ ಹೋಗಲಿಲ್ಲ. "ಅದು ಅಗತ್ಯವಾಗಿ ಆಗಲಿ ನರಿರಾಯ, ಆದರೆ ಪ್ರಾರ್ಥನೆಗೆ ಮುಂಚೆ ಗಂಟೆ ಬಾರಿಸೋದು ಒಬ್ಬ ಪೂಜಾರಿ ಬೇಕಲ್ಲ" ಎಂದಿತು. "ಹೌದು, ಅದನ್ನೆಲ್ಲ ಹುಡುಕೋಣ" ಎಂದು ಕಾತರದಿಂದ ನರಿ ಹೇಳಿತು. ಮರದ ಪುಟರೆಯಲ್ಲಿ ನಮ್ಮ ಪೂಜಾರಿ ಮಲಗಿದ್ದಾನೆ. ಅವನನ್ನು ಎಬ್ಬಿಸಿಕೊಂಡು ಬಾ, ಹೋಗು ನರಿರಾಯ" ಎಂದಿತು ಹುಂಜ. ನರಿ ಅವಸರವಾಗಿ ಮರದ ಬುಡದಲ್ಲಿದ್ದ ಪೊಟರೆಗೆ ಹೋಯಿತು. ಅಲ್ಲಿ ಕಾದು ಕುಳಿತಿದ್ದ ನಾಯಿ ಘವಕ್ಕನೆ ನರಿಯನ್ನು ಕಚ್ಚಿ ತಿಂದಿತು. ತನಗಿಂತ ಬುದ್ಧಿವಂತರಿಲ್ಲ ಎಂದು ಅಹಂಭಾವ ಪಡುವವರಿಗೆ ಶಾಸ್ತಿ ಕಟ್ಟಿಟ್ಟ ಬುತ್ತಿ.